ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಮನ್ನಿ, ತತ್ವ ಪದಗಳ ಬಗ್ಗೆ ನಾವೆಲ್ಲರೂ ಚರ್ಚಿಸ್ತಾ ಇದ್ದೀವಿ. ಲೇಖಕರ ಪರಿಚಯ ಮಾಡಿದೆ, ಅಲ್ಲಪ್ರಭುಗಳ ಪರಿಚಯ, ಶಿಶುನಾಳ ಶ್ರೀಪರ ಪರಿಚಯ, ಸಾಕಷ್ಟು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ತತ್ವ ಪದಗಳು ಹಾಗೂ ಶಿಶುನಾಳ ಶರೀಫ. ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದ ಪ್ರಕಾರದಲ್ಲಿ ಜನಪದಕ್ಕೆ ಒಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಒಂದು ಸಾಂಸ್ಕೃತಿಕ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥ ದೇಶ. ಜಾತಿ, ಧರ್ಮ, ಮತ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ದೇಶ ನಮ್ಮ ಭಾರತ. ಈ ಭಾರತದ ಭೂಮಿಯಲ್ಲಿ ಸಾಕಷ್ಟು ಸಾಧು ಸಂತರು, ಫಕೀರರು ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳ ಮೂಲಕ ಸಮಾಜವನ್ನು ಪರಿವರ್ತಿಸುವಂತಹ ಕೆಲಸ ಈಗಾಗಲೇ ನಡೆದು ಹೋಗಿದೆ. ಬಸವಣ್ಣ, ಅಲ್ಲಂಪ್ರಭು, ಮೋಳಿಗೆ ಮಾರಯ್ಯ, ಡೋಹಾರ ಕಕ್ಕಯ್ಯ, ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಅಂತಕ್ಕಂಥ ಸಾಕಷ್ಟು ಶಿವಶಿವ ದಾಸರು, ಸಂತರು, ಅನುಭಾವಿಗಳು ಎಲ್ಲರೂ ಬಂದು ತಮ್ಮ ವಿಚಾರಗಳನ್ನು ಹೇಳ್ತಾರೆ. ತತ್ವ ಪದ ಅಂದರೆ ಏನು? ಆ ಮಾತಿನಲ್ಲಿರ್ತಕ್ಕಂಥ ಅರ್ಥವನ್ನು ಜನಕ್ಕೆ ತಿಳಿಸೋದು. ಇವತ್ತಿನ ಜೀವನ ಲೌಕಿಕ ಜೀವನ ಇದೆ, ಲೌಕಿಕ ಜೀವನ ಮತ್ತು ಪರಲೌಕಿಕ ಜೀವನ. ಇವತ್ತು ನಮ್ಮ ಮನೆ, ಮಠ, ಸಂಸಾರ, ದುಡಿಯುವುದು, ಹಣ ಗಳಿಕೆ, ಇದು ಈ ಸುಖ ಬೇರೆ. ಈ ಸುಖದ ನಂತರ ಬರ್ತಕ್ಕಂಥ ಮತ್ತೊಂದು ಒಂದು ಲೋಭ ಇದೆ, ಅದು ಪಾರಮಾರ್ಥಿಕ ಸುಖ ಅಂತೆ. ಧರ್ಮದ ಅಡಿಯಲ್ಲಿ ಅದನ್ನು ಪಡ್ಕೋಬೇಕಾಗ್ತದೆ. ಅದಕ್ಕೆ ತತ್ವಧಾರಿ ಪದಗಳನ್ನು ಬರೀತಕ್ಕಂಥ ಮಹತ್ವ ಅಂತಂದ್ರೆ ಪಡ್ಕೋಳದ ಮಡಿವಾಳಪ್ಪನವರು ಮತ್ತು ಶಿಶುನಾಳ ಶರೀಫ್. ಶಿಶುನಾಳ ಶರೀಫರು ಎಂತೆಂಥ ಪದಗಳ ಪದ. ಕೋಡುಗನ್ನ ಕೋಳಿ ನುಂಗಿತ್ತ ನೋಡವ ತಂಗಿ, ಕೋಡುಗನ್ನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ಅಂತ ಹಿಂಗೆ ಹೇಳಿದ್ರೆ ನಿಮ್ಗೇನು ಗೊತ್ತಾಗೈತೆ ಅಂದ್ರೆ ಇದರೊಳಗಿರ್ತಕ್ಕಂಥ ಒಂದು ನಿಜ ವಂಶವನ್ನು ಬಹಳಷ್ಟು ವಿಚಾರವನ್ನ ಧರ್ಮದ ಅಡಿಯಲ್ಲಿ ಹೇಳ್ತಾರೆ. ಹಾಗೆ ಕಡುಕೋಳದ ಬಡವಳಪ್ಪನವರು ಕೂಡ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯುವುದನ್ನ ದೊರೆಯದನ್ನ ಹೋಗುತ್ತೆ ಅಂತ. ಪ್ರತಿಯೊಬ್ಬನಿಗೂ ಗುರುವಿನ ಅಗತ್ಯ ಇದೆ, ಅವಶ್ಯಕತೆ ಇದೆ. ಹೀಗಾಗಿ ಜ್ಞಾನದ ಒಂದು ವಿಕಾಸ ಆಗಬೇಕು. ಜ್ಞಾನ, ಅದಕ್ಕೆ ಜ್ಞಾನದ ಬೆಳಕಿನಿಂದ, ಜ್ಞಾನ ಎಂಬುದು ಒಂದು ಬೆಳಕು, ಪ್ರಕಾಶಮಾನವಾದಂತಹ ಬೆಳಕು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಜ್ಞಾನದ ಜ್ಯೋತಿ ಜ್ಞಾನ ಎಂಬ ಒಂದು ಶಿಕ್ಷಣದಿಂದ ಅಜ್ಞಾನ ಕೆಳೊಡೆಯ. ಅದಕ್ಕೆ ಜ್ಞಾನ ಅನ್ನತಕ್ಕಂಥ ಒಂದು ಬೆಳಕು, ಆ ಬೆಳಕಿನಿಂದ ಅಜ್ಞಾನದ ಕೇಡನ್ನ ನಾವು ಕಳಿಬಹುದು, ಕೇಡನ್ನ ಕಳಿಬಹುದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳುನೊಡೆಯ. ಪ್ರತಿಯೊಬ್ಬರು ಜ್ಞಾನಿಗಳಾಗಬೇಕು, ಅದರ ಮೂಢ ಜ್ಞಾನಿಗಳಾಗಬೇಕು. ಮೌಢ್ಯ ನಂಬಿಕೆ ಕಂದಾಚಾರಕ್ಕೆ ಬಲಿಪಶುಗಳಾಗಬೇಕು. ನಿಜವಾದ ಧರ್ಮ ಅಂದ್ರೆ ಏನು? ನಿಜವಾದ ವ್ಯಕ್ತಿ ಹೇಗಿರಬೇಕು? ಮಾನವೀಯ ಮೌಲ್ಯ ಹೇಗಿರಬೇಕು? ಎಲ್ಲವನ್ನ ತಿಳಿಸಿಕೊಟ್ಟರು ಸಮಾಜವನ್ನ ಸುಭಿಕ್ಷೆ ಹೇಗಿಟ್ಕೋಬೇಕು ಅಂತದನ್ನ ಸಾಕಷ್ಟು ಹಿರಿಯರು ಸಮಾಜಕ್ಕೆ ಸಾಕಷ್ಟು ತಳಪಾಯವನ್ನ ಹಾಕೋಗಿದ್ದಾರೆ. ಹೀಗೆ ಇರಬೇಕು ಮನುಷ್ಯ, ಮಾನವೀಯ ನೆಲೆಗಟ್ಟಿನ ಅಡಿಯಲ್ಲಿ ಮನುಷ್ಯ ಬದುಕಬೇಕಾಗ್ತದೆ. ಇವತ್ತು ನೋಡಿದ್ರೆ
ಇವತ್ತಿನ ಜಗತ್ ನೋಡಿದ್ರೆ ಯಾರಲ್ಲಿ ಕೂಡ ಸ್ವಲ್ಪ ಕಿಂಚತ್ ಮಾನವೀಯತೆ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬದುಕೋರಿ. ಹೀಗಾಗಿ ಮಾನವೀಯತೆ ಇಲ್ಲ, ಮಾನವೀಯತೆಯ ಅಂಶಗಳೇ ಇಲ್ಲ. ಇವತ್ತು ಎಲ್ಲ ಕೂಡ ಎಲ್ಲಾ ವಿಚಾರ ನೋಡಿದಾಗ ದುಡ್ಡಿನ ಬಲದ ಮೇಲೆ ಎಲ್ಲವೂ ನಡೀತಾ ಇದೆ. ಹಾಗಾದ್ರೆ ತತ್ವ ಪದಗಳು ಇವತ್ತೆಷ್ಟು ಜನರಿಗೆ ಇದು ಸೂಕ್ತ ಆಗ್ತದೆ? ಮಕ್ಕಳನ್ನ ಬೆಳೆಸಲು ಬೇಡ, ಸಮಾಜದ ಸರಿ ಇಲ್ಲ ಅಂತ ಮಕ್ಕಳನ್ನ ಹೇಗೆ ಬೆಳೆಸೋದು? ಹೀಗೆ ಜ್ಞಾನ ಎಂಬ ಸಾಗರ ಇದು. ಈ ಜಗತ್ತಂತಕ್ಕಂಥ ವಿಶಾಲವಾಗಿರ್ತಕ್ಕ ಪ್ರಪಂಚ ಎಲ್ಲಾ ಜನಗಳಿಗೆ ಇವತ್ತು ಜನ ತಂತ್ರಜ್ಞಾನದ ಶಿಕ್ಷಣ ಪಡಿತಾ ಇದೆ. ತಂತ್ರಜ್ಞಾನ ಶಿಕ್ಷಣ ಪಡೀಲಿ, ಬಹಳ ಜಗತ್ತು ಮುಂದೆ ಹೋಗ್ಲಿ, ಆದ್ರೆ ಆ ಮನುಷ್ಯನಿಗೆ ವ್ಯಕ್ತಿತ್ವ ಇಲ್ಲ ಅಂತಂದ್ರೆ ಇಡೀ ಯಾವ ಶಿಕ್ಷಣ ಕೊಟ್ಟರು ಪ್ರಯೋಜನ ಇಲ್ಲ. ಮನುಷ್ಯನಿಗೆ ಮೊದಲು ಬೇಕಾಗಿತ್ತು ಮಾನವೀಯ ಶಿಕ್ಷಣ ಬೇಕು. ಮಾನವೀಯತೆ ಶಿಕ್ಷಣ ಇಲ್ಲ, ಎಷ್ಟು ಶಿಕ್ಷಣ ಪಡ್ಕೊಂಡ್ರೆ ಏನು, ಎಷ್ಟು ಪಿ ಎಚ್ ಡಿ ಪಡ್ಕೊಂಡ್ರೆ ಏನು, ಎಷ್ಟು ನಾಲೆಜ್ ಇದ್ರೆ ಏನು? ಅದಕ್ಕೆ ಮಾನವೀಯತೆ ಇಲ್ಲದ ಶಿಕ್ಷಣ ಅದ್ಯಾ? ಅದಕ್ಕೆ ನೀವು ಸಾಫ್ಟ್ವೇರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, ಮೆಡಿಕಲ್ ಓದ್ರಿ, ಏನೇ ಓದ್ರಿ, ಆದ್ರೆ ಮಾನವೀಯತೆ ಇಲ್ಲ ಅಂತಕ್ಕಂಥದ್ದು ಬಂದಾಗ ನಿಮ್ಮನ್ನು ಶಿಸ್ತಿಲ್ಲ, ಮಾನವೀಯತೆ ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಶೂನ್ಯ ಅಂತ. ಅದಕ್ಕೆ ಜೀವನದಲ್ಲಿ ನಾವು ಐಶ್ವರ್ಯವನ್ನು ಹೊತ್ತುಕೊಂಡು ಹೋಗೋದಲ್ಲ, ಜೀವನದಲ್ಲಿ ನಾವು ಕೀರ್ತಿಯನ್ನ ಅಥವಾ ಗೌರವವನ್ನ ಪಡ್ಕೊಂಡು ಹೋಗೋದಲ್ಲ. ಮನುಷ್ಯನಿಗೆ ಒಬ್ಬನೇ ಒಬ್ಬನಿಗೆ ಸಹಾಯ ಮಾಡಬೇಕು, ಮಾನವೀಯ ಮೌಲ್ಯಗಳನ್ನ ಬಿತ್ತಬೇಕು, ಬೆಳೆಸಬೇಕು, ಎಲ್ಲರಲ್ಲಿ ಸಹಕಾರ ಸಮ ಬಾಳ್ವೆ ಅಂತಕ್ಕಂಥದ್ದು ಉದಾರ ವಿಶಾಲ ಹೃದಯ ಎಲ್ಲರಲ್ಲಿಯೂ ಬರಬೇಕಾಗ್ತದೆ. ಹೀಗಾಗಿ ಮನುಷ್ಯನ ಜೀವನ ಸಾರ್ಥಕವಾಗುವುದು ಯಾವಾಗ ಅಂತಂದ್ರೆ ಹಣ ಗಳಿಸೋದ್ರಿಂದ ಸಾರ್ಥಕವಾಗುವುದಿಲ್ಲ. ಹಣ ಗಳಿಸೋದ್ರ ಜೀವನ ಸಾರ್ಥಕ ಆಗೋದಿತ್ತವ್ರು ಎಲ್ಲರೂ ಹಣ ಗಳಿಸ್ತಿದ್ರು. ಹಾಗಾದ್ರೆ ಮನುಷ್ಯನಿಗೆ ಬೇಕು ಮೂಲಭೂತವಾಗಿ ಧರ್ಮ, ಧರ್ಮದಲ್ಲಿರ್ತಕ್ಕಂಥ ತತ್ವಗಳು ಬೇಕು, ಸಿದ್ಧಾಂತಗಳು ಬೇಕು. ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನ ಈಗಾಗಲೇ ಧರ್ಮಗಳು ಚೌಕಟ್ಟು ಹಾಕಿಬಿಟ್ಟವು. ನಾವು ಏನ್ ಮಾಡ್ತೀವಿ, ಧರ್ಮದ ಮೇಲೆ ನಂಬಿಕಿಲ್ಲ, ವಿಚಾರಗಳ ಮೇಲೆ ನಂಬಿಕಿಲ್ಲ, ನಾವು ಮತ್ತೊಬ್ಬರ ಮೇಲೆ ನಂಬಿಕೆ ಇಟ್ಟಿಲ್ಲ. ಹೀಗಾಗಿ ನಂಬಿಕೆ ಇಲ್ಲದ ಜೀವನ ಅದು ಎದಕ್ಕೂ ಉಪಯೋಗ ಇಲ್ಲ. ಅದಕ್ಕೆ ತತ್ವ ಪದವಾಗ ಇಲ್ಲಿ ಸಾಹಿತ್ಯ ಸಾಧಕರನ್ನ ತೆಗೆದುಕೊಳ್ತೇವೆ. ಗುರು ಕರುಣೆ, ಸಾಧಕರ ಸತ್ಪುರುಷ ಸ್ನೇಹದ ಮಹತ್ವವನ್ನು ಕುರಿತು ಗುರು ಕರುಣೆ ತತ್ವ ಪದ ವರ್ಣಿಸಿಯಾಗಿದೆ. ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾಯುವರಿಗೆ ಬಹು ಉಪಯೋಗ ಸಸ್ಯ. ಅದಕ್ಕೆ ಮನುಷ್ಯನ ಉಪಯೋಗ ಏನಿದೆ ಜಗತ್ತಿಗೆ? ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಗಿಡ ಮರಗಳನ್ನು ಕಡಿತಾನೆ, ಪರಿಸರವನ್ನು ಹಾಳು ಮಾಡ್ತಾನೆ. ಈ ಗಿಡ ಮರಗಳನ್ನು ಕಡಿಯೋದ್ರಿಂದ ಪರಿಸರವನ್ನು ಹಾಳು ಮಾಡೋದು ಮನುಷ್ಯನಿಗೆ ಎಷ್ಟೊಂದು ತೊಂದರೆಗಳು ಆಗ್ತವೆ ಅನ್ನೋದು ಗೊತ್ತಿದ್ರೂ ಕೂಡ ಮನುಷ್ಯ ಪ್ರಕೃತಿಗೆ ಮತ್ತೆ ಇವತ್ತು ಎದುರು ಹಾಕುತ್ತಾನೆ. ಹೀಗಾಗಿ ಪ್ರಕೃತಿನ ಎದುರಿಸುವಷ್ಟು ಶಕ್ತಿ ನಮಗಿಲ್ಲ. ಹಾಗಾದ್ರೆ ಪ್ರಕೃತಿಯ ವಿರುದ್ಧ ನಾವು ಕೆಲಸ ಮಾಡಲಿಕ್ಕಾಗ್ತದ? ಅದಕ್ಕೆ ಅಂತಹ ಕೆಲಸವನ್ನು ಮಾಡಬೇಡಿ. ಪ್ರಕೃತಿನ ರಕ್ಷಿಸಿ, ಗಿಡಗಳನ್ನು ರಕ್ಷಿಸಿ, ನದಿ ಜನಗಳನ್ನು ರಕ್ಷಿಸಿ. ಹೀಗಾಗಿ ನಾವು ರಕ್ಷಣೆ ಮಾಡಿಲ್ಲ, ಸಾರ್ಥಕವಾಗಿ ಬಳಕೆ ಮಾಡಿದಂತಾರೆ, ಇಡೀ ಪ್ರಕೃತಿಯೇ ನಮ್ಮ ಮೇಲೆ ಶಕ್ತಿ ಕೊಡುತ್ತೆ. ಅವಾಗ ಯಾರೇನು ಮಾಡೋಕ್ಕಾಗಲ್ಲ, ಯಾವ ದೈವ ಶಕ್ತಿ ಮಾಡೋಕ್ಕಾಗಲ್ಲ, ಇಲ್ಲಿ ಯಾರೇನು ಮಾಡೋಕ್ಕಾಗಲ್ಲ. ಅಷ್ಟು ಪ್ರಕೃತಿನ ಮೇಲೆ ಮುನಿಸಿಕೊಳ್ಳುತ್ತಿದ್ದಲ್ಲಿ ನಾವು ಸರಿಯಾಗಿ ಬದುಕಿದ್ರೆ ನಮ್ಮ ಜೀವನವೂ ಕೂಡ ಸಾರ್ಥಕ ಆಗ್ತದೆ. ಅಂತ ಒಂದು ವಿಚಾರಗಳನ್ನ ಇಲ್ಲಿ ಶಿಷ್ಣ ಶರೀಫರಾಗಿರ್ಬೋದು ಮತ್ತು ಕಡ್ಕೊಳದ ಬಿಡುವಳಪ್ಪನವರಾಗಿರ್ಬೋದು ಹೇಳ್ತಾರೆ. ಕಬೀರರು ತತ್ವಜ್ಞಾನವನ್ನ ಸರಳ ಪದ ಬಳಕೆಯ ಮೂಲಕ ಉಣಬಳಿಸಿದರೆ ಕೃಷ್ಣಾಳರು ಶರೀಫರು ಕನ್ನಡದಿಂದ ಮಹತ್ವಕಾರ ಸಾಧಿಸಿ ಕನ್ನಡದ ಕಬೀರ ವಿಷಯದ ಕನ್ನಡದ ಕಬೀರರು ಎನಿಸಿಕೊಂಡರು. ಯಾರು? ಕಡ್ಕೊಳದ ಮಡಿವಾಳಪ್ಪನವರು ತತ್ವಜ್ಞಾನವನ್ನ ಸರಳ ಭಾಷೆಯಲ್ಲಿ ತಿಳಿಸಿದೆ, ಅದನ್ನ ಜಾರಿಗೆ ತಂದ್ರು, ಅನುಷ್ಠಾನಕ್ಕೆ ತಂದ್ರು, ಅದಕ್ಕೆ ಅವ್ರಿಗೆ ಕನ್ನಡದ ಕಬೀರ ಅನ್ನಿಸ್ಕೊಂಡ್ರು. ಯಾರು? ಶಿಷ್ಣ ಶರೀಫ್. ನೋಡಿ, ಕಡ್ಕೊಳದ ಮಡಿವಾಳಪ್ಪನವರ ಒಂದು ಪದ್ಯ ಅದ ನೋಡು. ಗುರು ಕರುಣ ಇಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ, ಮಾತಿನೊಳಗ ಮಾತಿಲ್ಲದವಳ ಸ್ನೇಹ ಜಾತಿ ಜನ್ಮಕ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲೀ ಬೇಡ, ಅಕ್ಕ ತಂಗಿಯರಂದು ಬಾಯಿಲಿ ಕರಿದು ಹೊಕ್ಕು ಬಳಸಬೇಡ, ನಿತ್ಯ ಕಾಲದಲ್ಲಿ ಅಶ್ನವ ಉಂಡು ಹೊತ್ತು ಗಳೆಯಲು ಬೇಡ, ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ, ಗುರು ಮಾಂತೇಶನ ಪಾದವ ಹಿಡಿದು ಇರುವುದು ಗೋಪಾಡ ಅಂತ ಹೇಳ್ಕೊಂಡು ಕಡ್ಕೊಳದ ಮಡವಳಪ್ಪನವರು ತಮ್ಮ ತತ್ವಧಾರಿ ಪದೊಳಗೆ ಬಹಳ ಚೆನ್ನಾಗಿ ಸರಳವಾಗಿ ಹೇಳ್ತಾರೆ. ನೋಡಿ, ಏನು ಗುರು ಕರುಣವಿಲ್ಲದ ಮನ ಸ್ನೇಹ ಸಾವು ತನಕ ಬೇಡ. ಎಲ್ಲರಿಗೆ ಗುರುವಿನ ಒಂದು ಮಾರ್ಗದರ್ಶನ
ಬೇಕೇ ಬೇಕು. ಯಾರಿಗೆ ಗುರುವಿನ ಒಂದು ಮಾರ್ಗದರ್ಶನ ಇರುವುದಿಲ್ಲವೋ, ಅವರು ಗುರುವಿನ ಹತ್ತಿರ ಬರೆದಿರೋದಿಲ್ಲವೋ, ಅವರು ಅವಳ ಸ್ನೇಹ ಮಾಡಬೇಡಿ ಅಂತ ಹೇಳೋದು. ಯಾರು ಕಡಿಕೋಳದ ಮಡಿವಾಳಪ್ಪನವರೇನು, ಗುರು ಕರುಣೆ ಯಾರಲ್ಲಿ ಇರುವುದಿಲ್ಲವೋ, ಗುರು ಕರುಣೆ ಯಾರಿಗೆ ಇರುವುದಿಲ್ಲವೋ ಅಂತವರ ಸ್ನೇಹ ಮಾಡಲೇಬಾರದು. ಯಾಕಂದ್ರೆ ಗುರುವಿನ ಒಂದು ಅಗತ್ಯತೆ ನಮಗಿಲ್ಲ ಅಂತಂದ್ರೆ, ಹಾಗಾದ್ರೆ ಗುರು ಕರುಣೆ ನಮ್ಗೆ ಆಗಲಿಲ್ಲ ಅಂತಂದ್ರೆ ನಾವು ಪಶು ಆಗ್ತೀವಿ. ಅಂತ ಪಶುಹೀನರ ಮನುಷ್ಯರ ಜೀವನವನ್ನ ಮಾಡಬೇಡಿ ಅಂತ ಹೇಳ್ಕೊಂಡು ಇಲ್ಲಿ ಕಡುಕೊಳದ ಮಡಿವಾಳಪ್ಪನವರು ಹೇಳ್ತಾರೆ. ಅದಕ್ಕೆ ಗುರು ಕರುಣ, ಗುರುವಿನ ಕರುಣೆ, ಗುರುವಿನ ಆರೈಕೆ, ಗುರುವಿನ ಅನುಗ್ರಹ ಆ ವ್ಯಕ್ತಿ ಮೇಲೆ ಅದಾದ್ರೆ ಒಳ್ಳೆಯವನಾಗಿರ್ತಾನಂತ ಅರ್ಥ. ಅಂತ ಒಳ್ಳೆಯವರು ಒಳ್ಳೆಯವರ ಕೆಲಸನ ಮಾಡ್ರಿ, ಒಳ್ಳೆಯವರ ಕೆಲಸನ ಮಾಡಿದ್ರೆ ಬಹಳ ಉತ್ತಮ. ಹೀಗಾಗಿ ಗುರು ಕರುಣ ಇಲ್ಲದವನ ಸ್ನೇಹ ಜಾತಿ ಜನರಲ್ಲಿ ಸಾವು ತನಕ ಬೇಡ. ಗುರು ಕರುಣ ಅಂದ್ರೆ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಒಳ್ಳೆ ಸುಶಿಕ್ಷಿತನಾಗಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿದ್ರೆ ಮಾತ್ರ ಅಂಥವರ ಕೆಳತನವನ್ನ ಮಾಡಿ, ಇಲ್ಲಪ್ಪ ಅಂದ್ರೆ ಪಶುಹೀನರ ಗುಣವನ್ನ ಮಾಡಬೇಡಿ, ಆ ಸ್ನೇಹವನ್ನ ಮಾಡಬೇಡಿ, ಅದು ಅಂಥವರ ಸ್ನೇಹ ಸಾವು ತನಕ ಬೇಡ ಅಂತ ಹೇಳ್ಕೊಂಡು ಇಲ್ಲಿ ಕಡುಕೊಳದ ಮಡಿಬೇಡ ಅಂತ ಹೇಳ್ತಾರೆ. ಗುರು ಕರುಣ ಇಲ್ಲದವನ ಸ್ನೇಹ ಸಾವು ತನಕ ಬೇಡ. ಸಾಧು ಸತ್ಪುರುಷರ ಸೇವೆ ಮಾಡಿರೋದು ಬಹುಪಾಡ. ನಾವು ನಮ್ಮ ಜೀವನದಲ್ಲಿ ಸಾಧುಗಳ, ಸನ್ಯಾಸಿಗಳ, ಇಡೀ ಯತಿಗಳ ಇಂಥವರ ಸೇವೆ ಮಾಡೋದು, ಆ ಸೇವೆಯಿಂದ ನಮಗೂ ಕೂಡ ಒಂದಿಷ್ಟು ಮುಕ್ತಿ ಆದರೂ ಸಿಗ್ತದೆ. ನಾವು ಕೆಟ್ಟವರ ಕೈಯೊಳಗೆ ಕೆಟ್ಟ ಕೆಲಸ ಮಾಡೋ ಬದಲು ಒಳ್ಳೆಯವರ ಕೈಯೊಳಗೆ ಅಥವಾ ಸಾಧು ಸತ್ಪುರುಷರ ಕೈಯೊಳಗೆ ಅವ್ರ ಕೈಯೊಳಗೆ ಕೆಲಸ ಮಾಡಿದರೆ ನಮಗೂ ಕೂಡ ಒಂದು ನೆಮ್ಮದಿ ಸಿಗ್ಬೋದು, ಅಥವಾ ಇರಾದ ಕೂಡ ಮುಕ್ತಿ ದೊರಿಬಹುದು. ಅಂಥವರು ಸೇವೆ ಮಾಡಿ, ಯಾರ ಕೈಯಾಗ ಸಾಧು ಜನಗಳ ಕೈಯಲ್ಲಿ, ಋಷಿ ಮುನಿಗಳ ಕೈಯಲ್ಲಿ, ಅವರ ಒಂದು ಒಡನಾಡಿಯೊಳಗಿರಲಿ. ಅದಕ್ಕೆ ಒಳ್ಳೆಯವರ ಕೆಲಸ ಮಾಡಿ ಅಂತಾರೆ ಅಷ್ಟೆ. ಯಾರು ಒಳ್ಳೆಯವರ ಕೆಲಸ ಮಾಡಿದರೆ ನಮಗೆ ಒಳ್ಳೆ ಮುಕ್ತಿ ಸಿಗ್ತದೆ, ಕೆಟ್ಟವರ ಕೆಲಸ ಮಾಡಿದರೆ ನಮಗೆ ಇಲ್ಲಿ ನರಕದ ಒಂದು ಯಾತನೆ ಆಗ್ತದೆ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಪರೋಕ್ಷವಾಗಿ ತಮ್ಮ ಮಾತಿನ ಒಳ ಅರ್ಥವನ್ನ ನಿಗೂಢ ಆಗ್ತಾನೆ ಹೇಳ್ತಾ ಇಲ್ಲಿ ಸಮಾಜಕ್ಕೆ ತಿಳಿಸ್ತಾರೆ. ಗುರು ಕರುಣ ಇಲ್ಲದವನ ಸ್ನೇಹ ಸಾವು ತನಕ ಬೇಡ. ಸಾಧು ಸತ್ಪುರುಷರ ಸೇವೆ ಮಾಡಿದ್ದು ಬಹುಪಾಠ. ಅದಕ್ಕೆ ಸೇವೆ ಮಾಡಬೇಕು, ಸೇವೆಗೆ ತಕ್ಕಂತೆ ಪ್ರತಿಫಲವನ್ನು ಅಪೇಕ್ಷಿಸಿ ಸೇವೆ ಮಾಡಬೇಕು. ಇವತ್ತು ಗುರು ಒಬ್ಬ ಕೆಲಸ ಹೇಳ್ತಾನಪ್ಪ ಅಂತಾರೆ, ಆ ಗುರುವಿನ ಕೆಲಸ ನೀವು ಜಾಸ್ತಿ ತಪ್ಪದೇ ಮಾಡಬೇಕು. ಏ ಬ ಏನು ತಿಂತೀರಿ ಅನ್ನಿಸ್ಕೋಬಾರ್ದು. ಹಾಗಾಗಿ ಗುರು ಇರಲಿ, ಒಬ್ಬ ಸಾಧು ಇರಲಿ, ಒಬ್ಬ ಯೋಗಿ ಇರಲಿ, ಯಾರೇ ಇರಲಿ, ಒಬ್ಬ ಹಿರಿಯ ವ್ಯಕ್ತಿ ಇರಲಿ, ಅವನ ಮಾತು ಹೇಳಿದ್ರಪ್ಪ ಅಂತಾರೆ ಆಯ್ತು ಮಾಡ್ತೇನೆ ಅಂತ ಕೇಳ. ಈ ರೀತಿ ನಯ ವಿನಯ ಇರಬೇಕು. ಬರೀ ನಾವು ಶಿಕ್ಷಣ ಕಲ್ತೀವಿ, ನಾವು ಶಾಲೆಗೆ ಬಂದೀವಿ, ನಮ್ಮ ಶಿಸ್ತಿಲ್ಲ, ನಮ್ಮಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಶಿಕ್ಷಣಕ್ಕೆ ಒಂದು ಬೆಲೆ ಇಲ್ಲ. ಅದಕ್ಕೆ ಸಾಧು ಸತ್ಪುರುಷರ ಸೇವೆ ಮಾಡೋದು, ಧರ್ಮಗಳನ್ನ ಗ್ರಂಥಗಳನ್ನ ಓದೋದು, ಧರ್ಮದ ವಿಚಾರನ ತಿಳ್ಕೊಳ್ಳೋದು, ಇಲ್ಲಿ ತತ್ವಜ್ಞಾನ ಅಂದ್ರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೋಬಹುದು. ಬರೀ ನಾವು ಇವತ್ತು ಶಿಕ್ಷಣ ತಕ್ಕಂತೆ ಶಿಕ್ಷಣ ಓದಿ ಒಂದು ಒಳ್ಳೆ ಜಾಬ್ ಸಿಕ್ಕರೆ ನಮ್ಮ ಜೀವನ ಸಾರ್ಥಕ್ಯ ಆಯಿತು ಎಂದು ಅದು ತಪ್ಪು ಕಲ್ಪನೆ. ಮೊದಲು ನೀನೇ ಆಗಿ ಜಗತ್ತಿಗೆ ಬಂದಿರತಕ್ಕಂಥ ವಿಚಾರ ಆದರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಂಡಾಗ, ಈ ರೀತಿ ಹೀಗೆ ಆಧ್ಯಾತ್ಮಿಕ ನೆಲೆಗಟ್ಟಲ್ಲಿ ತಿಳ್ಕೊಂಡಾಗ ಈ ತತ್ವ ಪದಗಳು ಬಹಳಷ್ಟು ನಮಗೆ ಅರ್ಥ ಆಗ್ತವ. ಅದಕ್ಕೆ ಸಾಧು ಸತ್ಪುರು ಸೇವೆ ಮಾಡೋದು, ಒಳ್ಳೆ ಜನರ ಗೆಳೆತನ ಕಟ್ಟೋದು, ಕೆಟ್ಟ ಜನರ ಸಹವಾಸ ದೂರಿರೋದು, ಹೀಗಾಗಿ ಎಲ್ಲಾ ವಿಚಾರಗಳನ್ನ ನಾವು ಇದ್ದಾಗ ತಿಳ್ಕೊಂಡಾಗ ಮಾತ್ರ ನಾವು ಒಳ್ಳೆ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಸಮಾಜ ಅಂತ ಬಳಕ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಇಲ್ಲಿ ದುಷ್ಟರು ಸುಷ್ಟರು ಎಲ್ಲ ಇರ್ತಾರೆ. ಆದ್ರೆ ನಮಗೆ ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂಥದ್ದನ್ನ ನಾವು ಮನಸ್ಸನ್ನು ನಿಯಂತ್ರಿಸಿಕೊಂಡು ಇಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನ ಶುರುವಾಗ್ತದೆ ಅಂತಕ್ಕಂಥದ್ದು ಕಡುಕೊಳ್ಳದ ಮಡಿವಾಳಪ್ಪನವರ ಅಭಿಮತ. ಮುಂದೆ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ. ಕೆಲವೊಂದು ಜನ ಹೇಗಿರ್ತಾರ ಅಂತ ಸಮಾಜದೊಳಗೆ ಬರೇ ಮಾತಿನ ಮೂಲಕ ಮರಳು ಮಾಡ್ತಾರ, ಅದೇ ಅವ್ರ ಜೀವನ. ಯಾಕಂದ್ರೆ ಆ ಸುಳ್ಳು ಹೇಳಿ ಬದುಕುವಂತ ಜೀವನ ಎಲ್ಲರಲ್ಲಿ ಇರುವುದಿಲ್ಲ, ಆ ಕೆಲವೊಬ್ಬರಲ್ಲಿ ಕದ್ದಿರ್ತಾರ. ನಾ ಹೇಳ್ತೀನಿ ಎಷ್ಟು ಚಂದ ಮಾತಾಡ್ತಾರ್ರಿ, ಎಷ್ಟು ಚಂದ ಮಾತಾಡ್ತಾರ ಅಂದ್ರೆ ಮಾತಿನೊಳಗೆ ಎಲ್ಲರ ಮರಳು ಮಾಡ್ತಾರ. ಮಾತು ಒಂದು ಕಲೆ, ಮಾತು ಒಂದು ಕಲೆ, ಮಾತಲ್ಲಿ ಮಲ್ ಮಾಡ್ತಕ್ಕಂಥದ್ದೇನದಲ್ಲ ಅದು ಒಂದು ಕಲೆ. ಎಲ್ಲರಿಗೆ ಮಾತಾಡಕ್ಕೆ ಬರುವುದಿಲ್ಲ, ನಾನು ಮಾತಾಡ್ತೀನಿ, ನೀನು ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತೀರಿ, ಆದ್ರೆ ಮಾತಾಡೋ ಒಂದು ಕಲೆ ಬೆಳೆಸ್ಕೋಬೇಕು. ಅದಕ್ಕೆ ಸರಿಯಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ಯಾರ ಜೊತೆ ಹೇಗಿರಬೇಕು, ಚಿಕ್ಕ ಮಕ್ಕಳ ಜೊತೆ ಹೇಗೆ ಮಾತಾಡಬೇಕು, ಗುರು ಹಿರಿಯ ಜೊತೆ ಹೇಗೆ ಮಾತಾಡಬೇಕು, ಈ ಮಾತನಾಡುವಂತಹ ಒಂದು ಕಲೆಯನ್ನ ಎಲ್ಲರೂ ಬೆಳೆಸ್ಕೋಬೇಕಾಗ್ತದೆ. ಅದಕ್ಕೆ ಬಹಳಷ್ಟು ಕೆಲಸ ಮಂದಿ ದೊಡ್ಡ ದೊಡ್ಡ ಭಾಷಣಕಾರಾಗಿರ್ತಾರೆ ನೋಡಿ. ದೊಡ್ಡ ದೊಡ್ಡ ಭಾಷಣಕಾರ ಆಗಿದ್ದಾಗ ಅವ್ರು ಮಾತಾಡಕತ್ರು ಅಂದ್ರೆ ಇಡೀ ಜಗತ್ತು ನೋಡಿ ಕೆಲವಷ್ಟು ಸ್ತಬ್ಧ ವಾತಾವರಣ ಆಗ್ತದೆ. ಯಾಕೆ ಸ್ತಬ್ಧ ಆಗ್ತೈತಿ, ಆ ಮಾತು ಅನ್ನೋದು ಕಲಾತ್ಮಕವಾಗಿದೆ.
ಸಾಕಷ್ಟು ಜನರನ್ನು ಪ್ರವಚನಕ್ಕೆ ಅಂತ ನೋಡಿ, ಸಾಕಷ್ಟು ಜನರ ವಿಚಾರಕ್ಕೆ ಅಂದ್ರೆ ಒಬ್ಬ ಗುರುರಾಜ್ ಕರೆಸಿಗಿರ್ತಕ್ಕಂಥ ಒಬ್ಬ ಮೇಷ್ಟ್ರ ಅಂತ ಪ್ರೊಫೆಸರ್, ಅವ್ರು ಮಾತಾಡಕತ್ತರು ಅಂದ್ರೆ ಅರಳು ಹೊರದಂತೆ ಮಾತಾಡ್ತಾರೆ. ಈಗ ಅವ್ರ ಮಾತು ಕೇಳಬೇಕು ಅನಿಸ್ತದೆ. ಹೀಗಾಗಿ ಮಾತನಾಡುವುದು ಒಂದು ಕಲೆ, ಬರೀ ಬಾಯಿಗೆ ತಿಳ್ಕೊಂಡು ಮಾತಾಡೋದಲ್ಲ, ಮಾತನಾಡುವುದು ಒಂದು ಕಲೆ, ಅದನ್ನು ಕಲಾತ್ಮಕವಾಗಿ ರೂಢಿಸಿಕೊಳ್ಬೇಕಾಗ್ತದೆ. ಹೀಗಾಗಿ ಮಾತು ಅದಕ್ಕೆ ಮಾತು ಬಹಳಷ್ಟು ಸಿಹಿ ಆಗ್ಬೇಕಂತ, ಕಹಿ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಮಾತಿನೊಳಗ ಮಾತಿಲ್ಲದವನ ಅಂತ ಸುಳ್ಳು ಹೇಳೋರು ಅಂತ ಅರ್ಥ. ಇವತ್ತೊಂದು ಈಗ ಒಂದು ಕ್ಷಣಕ್ಕೆ ಒಂದು ಹೇಳ್ತಕ್ಕಂಥ ವಿಚಾರ ಮತ್ತೊಂದು ಕ್ಷಣಕ್ಕೆ ಅವರು ಬೇರೆ ಮಾಡ್ತಾರೆ. ಅದಕ್ಕೆ ಅವರು ನಿಜವಾಗ್ಲೂ ಸಮಾಜಕ್ಕೆ ಕಳಂಕರು. ಯಾಕಂದ್ರೆ ಯಾವಾಗ ಹೆಂಗ್ ಇರ್ತಾವ ಅಂತ ಹೇಳಕ್ ಬರೋದು, ಅಂತವ್ರು ಸ್ನೇಹಾನು ಮಾಡಬೇಡ್ರಿ ಅಂತ. ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತ ಅನ್ನೋದು ನಮ್ಗೆ ಗೊತ್ತುಪಡಿಸ್ಕೋಬೇಕಷ್ಟೇ. ಅದಕ್ಕೆ ಮಾತಿನೊಳಗ ಮಾತಿಲ್ಲದವರ ಸ್ನೇಹ ಜಾತಿ ಜನ್ಮ ಬೇಡ. ನಾವು ಮಾತಿನೊಳಗ ಮಾತಿಲ್ಲದವರ ಅಂದ್ರೆ ಸುಳ್ಳು ಹೇಳ್ತಿರ್ತಾರ, ಈಗೊಂದ್ ತರ ಹೇಳುದು ಮತ್ತೊಂದ್ ತರ ಹೇಳುದು, ಮತ್ತೊಬ್ಬರು ಮತ್ತೊಂದ್ ತರ ಹೇಳುದು. ಅವ್ರು ದಿನಾಲೂ ಬರೀ ಅದೇ ಜೀವನ ಅವ್ರದ್ದು. ಯಾಕಂದ್ರೆ ಆ ಜೀವನ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಬೇರೆದು. ಕೆಲವೊಬ್ಬರು ಸತ್ಯವನ್ನ ಹೇಳ್ತಾರೆ, ಇವತ್ತಿಬ್ಬರ ಸತ್ಯವನ್ನ ಹೇಳ್ತಾರೆ, ಸತ್ಯ ಹೇಳೋರು ಇದಾರ ಈ ಸಮಾಜದ, ಸುಳ್ಳು ಹೇಳೋರು ಇದಾರ, ಆ ಸುಳ್ಳಿಗೆ ಇನ್ನೊಂದು ಸುಳ್ಳು ಕಟ್ಟಲು ಹೇಳೋರು ಇದಾರ. ಹೀಗಾಗಿ ಜನರು ಎಷ್ಟು ಬದಲಾವಣೆ ಇರ್ತಾರೆ, ಆ ಜನರ ಬಗ್ಗೆ ತಿಳ್ಕೋಬೇಕಾಗಿತ್ತು ಅನ್ನೋ ಮೊದಲ ನಾವು ಜನರ ಜೊತೆ ಬೆರೀಬೇಕು. ಯಾವ ವ್ಯಕ್ತಿ ಹೇಗಿದ್ದಾನೆ, ಅವನ ಮಾತಿನ ಶೈಲಿ ಹೇಗೆ, ಅವನ ಭಾಷೆ ಹೇಗೆ, ಅವನು ಇರುವುದು ಹೇಗೆ, ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಮಾತಿನೊಳಗ ಮಾತಿಲ್ಲದವನ ಅಂದ್ರೆ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಮಾತೊಳಗ ವಂಚನೆ ಮಾಡೋದು, ಮಾತೊಳಗ ನೋಯಿಸೋದು ಮತ್ತೊಬ್ಬರನ್ನ ಮಾತು. ಅದಕ್ಕೆ ಒಂದ್ ಕಡೆ ಮಾತಾಡ್ತಾರ, ಏನಂತ ಹೇಳ್ತಾರಪ್ಪ ಅಂದ್ರೆ, ಬಿಡು ನಿನ್ನ ನೀಚ ಬುದ್ಧಿಯನ್ನು, ಆಚಾರವಿಲ್ಲದ ನಾಲಿಗೆ ಬಿಡು ನಿನ್ನ ನೀಚ ಬುದ್ಧಿಯನ್ನು ಅಂತ. ನಾಲಿಗೆ ನೋಡಿ ಎಷ್ಟು ನಾವೆಲ್ಲರೂ ಮಾತಾಡ್ತೀವಿ, ಈ ನಾಲಿಗೆ ಮಾತಾಡಿಸಲು ಕೂತ್ಬಿಡೋದು, ನಾಲಿಗೆ ಬುದ್ಧಿ ಕಲಿಸ್ಬೇಕು ನಾವು. ಅದಕ್ಕೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸುವಂತ ಕೆಲಸ ಆಗುತ್ತೆ ನಾವು. ಮಾತು ಬಾಯಿ ಏನು ಅಂತಕೊಂಡು ಎಲ್ಲರಿಗೂ ಏನ್ ಬೇಕಾದ್ರೆ ಮಾತಾಡೋದಲ್ಲ, ಅದಕ್ಕೆ ಮಾತು ಹಿತವಾಗಬೇಕು, ಮಾತು ಸ್ಮಿತವಾಗಿರಬೇಕು, ಹಿತವಾಗಬೇಕು, ಮಿತವಾಗಿರಬೇಕು, ಅದು ಮತ್ತೊಬ್ಬರು ಇಷ್ಟಪಡಬೇಕು, ಹಂಗೆ ಮಾತಾಡಬೇಕು. ಕೆಲವಷ್ಟು ಮಂದಿ ಮಾತಾಡಕತ್ತು ಅಂತಂದ್ರೆ ಸೋಲಿಂದ ಮಾತಾಡ್ತಿರ್ತಾರೆ, ಅವ್ರ ಮಾತಿಗೆ ಒಂದಿಷ್ಟು ಬೆಲೆಯೂ ಕೂಡ ಇರೋದಿಲ್ಲ, ಅದಕ್ಕೆ ಕೇಳುವ ಅಳುವೆ ಕೂಡ ಮತ್ತೊಬ್ಬರಿಗೆ ಇರೋದಿಲ್ಲ. ಈ ಮಾತುಗಳು ಅವ್ರ ಮಾತುಗಳಾಗುವುದಿಲ್ಲ. ಅದಕ್ಕೆ ಅಂಥವರ ಮಾತುಗಳಾಗಿರ್ಬೋದು ಅಥವಾ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೂ ಮಾಡಬಾರ್ದು ಅಂತಕ್ಕಂಥದ್ದು. ಇನ್ನ ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬೇಡಂತ. ಹೀನ ಮನುಷ್ಯ ಅಂದ್ರೆ ಕೆಟ್ಟವರು ಸಮಾಜ ಇರ್ತಾರೆ, ಹೀನ ವ್ಯಕ್ತಿಗಳು, ಕನಿಷ್ಠ ವ್ಯಕ್ತಿಗಳು, ಅವ್ರಿಗೆ ಎಲ್ಲಷ್ಟು ಮಾನವೀಯತೆ ಅನ್ನೋದು ಇರಲಿಲ್ಲ. ಅಂಥವರ ಸ್ನೇಹವನ್ನ ಯಾವತ್ತೂ ಯಾವುದಕ್ಕೂ ಯಾವ ಸಂದರ್ಭದಲ್ಲೂ ಅಂಥವ್ರ ಸ್ನೇಹವನ್ನ ಮಾಡಬೇಡಿ. ಒಂದ್ ವೇಳೆ ಅಂಥವ್ರ ಸ್ನೇಹವನ್ನ ಮಾಡಿದ್ದೇ ಆದ್ರೆ ನೀವು ಕೂಡ ಕೆಡ್ತೀರಿ. ಅದಕ್ಕೆ ಒಂದು ಬುಟ್ಟಿ ಒಳಗೆ ಒಂದು ಹಣ್ಣ ಕೆಟ್ಟ ಹಣ್ಣು ಇಟ್ಟಿರಪ್ಪ ಅಂದ್ರೆ ಇಡೀ ಒಳ್ಳೆ ಹಣ್ಣು ಕೂಡ ಕೆಟ್ಟದನ್ನಾಗಿ ಮಾಡುತ್ತೆ. ಯಾವುದು ಒಂದು ಕೆಟ್ಟ ಹಣ್ಣ ಅಂತ. ಅದಕ್ಕೆ ಆ ಹಣ್ಣಾಗಿರ್ಬೋದು, ಇಲ್ಲಿ ಕೆಟ್ಟ ವ್ಯಕ್ತಿಗಳಾಗಿರ್ಬೋದು, ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ದುಷ್ಟರ ಕಂಡ್ರೆ ದೂರ ಇರಬೇಕು. ಹಾಗಾದ್ರೆ ಗೊತ್ತಾಗೋದು ಹೇಗೆ, ನಾವು ಜೊತೆ ಬೆರಿಬೇಕು. ಇವ ದುಷ್ಟ ಇವ ಶಿಷ್ಟ ಒಂದು ಗೊತ್ತಾಗೋದು ಬೆತ್ತಾಗ ಗೊತ್ತಾಕತಿ. ಸಮಾಜ ನಮ್ಗೆಲ್ಲರೂ ಕಲಿಸ್ಕೊಡುತ್ತೆ. ಅದಕ್ಕೆ ನಾವು ದಿನಾಲು ಕಲಿತೀವಿ. ಇವತ್ತು ಶಿಕ್ಷಣ ಅನ್ನೋದು ಏನಪ್ಪ ಅಂದ್ರೆ ಶಿಕ್ಷಣ ಪಾಠ ಮಾಡಿ ಪರೀಕ್ಷೆ ತಗೋತದ್ದು, ಪಾಠ ಮಾಡ್ತೀವಿ ಪರೀಕ್ಷೆ ತಗೋತೀವಿ. ಆದ್ರೆ ಮೊದಲು ಪರೀಕ್ಷೆ ಒಳಪಡಿಸುವ ಜೀವನ, ನಮ್ಮನ್ನ ಪರೀಕ್ಷೆ ಒಳಪಡಿಸಿ ನಮ್ಮನ್ನ ಗಟ್ಟಿಯಾಗಿ ಮಾಡೋದು ಯಾವ್ದಪ್ಪ ಅಂದ್ರೆ ಈ ಜೀವನ ಅಂತ. ಅದಕ್ಕೆ ಲೈಫ್ ಅಂತ ಬಹಳಷ್ಟು ಬಾಳ್ದಾಗ ಜೀವನ ದೊಡ್ಡದ ಎಲ್ಲವನ್ನ ಕಲಿಸ್ತದ್ದು, ಪ್ರತಿಯೊಬ್ಬರಿಗೆ ಕಲಿಸ್ತದೆ, ಎಲ್ಲರನ್ನ ಬಿಟ್ಟಿಲ್ಲ, ಎಲ್ಲರಿಗೂ ಒಂದು ಕಲೆ ಜೀವನವನ್ನ ಬದುಕಿಸುವಂತ ಕಲಿಸ್ತದೆ. ಅದಕ್ಕೆ ಇಲ್ಲಿ ಎಂಥವ್ರದಾರಪ್ಪ, ಗುರುಕರ್ಣ ಇಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾಧು ಸತ್ಪುರುಷ ಸೇವ ಮಾಡಿರುವುದು ಬಹುಪಾಡ, ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ಇನ್ನು ಕಡಬೇಡ. ಅದಕ್ಕೆ ಒಳ್ಳೆಯವರ ಗೆಳೆತನ ಹೆಂಗ್ ಇರ್ತೈತಿ, ಒಂದು ಕಡೆ ಹೇಳ್ತಾರೆ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಕಿ, ಒಳ್ಳೆಯವರ ಜೀವನ ಕಲ್ಲು ಸಕ್ಕರೆ ಆಗುತ್ತೆ, ಒಳ್ಳೆಯವರಲ್ಲದ ಅವರ ಜೀವನ ಹೇಗೆ ಬರೇ ಕಳ್ಳು ತಿದ್ದಂಗೆ ಇರುತ್ತೆ. ಕಲ್ಲು ಬೇರೆ, ಕಲ್ಲು ಸಕ್ಕರೆ ಬೇರೆ. ಆ ಕಲ್ಲು ಸಕ್ಕರೆ ಎಷ್ಟು ಮೆದ್ದತ್ತು ಎಷ್ಟು ತಿಂದಷ್ಟು ಇನ್ನು ರುಚಿ ಜಾಸ್ತಿ ಆಗತಿ. ಹಂಗೆ ಒಳ್ಳೆಯವ್ರ ಸಂಘ ಬೆಳೆಸ್ಕೊಡಿ, ಒಳ್ಳೆಯವ್ರ ಸಂಘದಾಗಿರ್ರಿ. ಆ ಒಳ್ಳೆಯವರ ಸಂಘ ಎಲ್ಲರಿಗೂ ಒಂದು ಆನಂದವನ್ನು ಮಾಡುತ್ತೆ. ಆದರೆ ಕೆಟ್ಟವರ ಸಂಘದಿಂದ ಕೆಟ್ಟು ಹೋಗಬೇಡ್ರಿ ಅಂತ ಅನ್ನೋದನ್ನ ಇವತ್ತು ಕಂಡುಕೊಳ್ಳೋದು ಮಡಿವಾಳಪ್ಪನವರು ಸುಮಾರು 10 ಶತಮಾನದಲ್ಲಿ ಹೇಳ್ತಕ್ಕಂಥ ಈ ಮಾತು. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಿದ ಬೇಡ. ಹೆಸರಿಗೆ ಹೇಳ್ತೇವೆ ಇವರು ನಮ್ಮ ಅಕ್ಕ ಆಗ್ಬೇಕು, ಇವರು ನಮ್ಮ ತಂಗಿ ಆಗ್ಬೇಕು ಅಂತ. ಆದ್ರೆ ನೋಡುವ ದೃಷ್ಟಿಕೋನ ಬದಲಾಗಿ ನೋಡಕ್ಕೆ ಹೆಸರನ್ನ ಹೇಳ್ತೀವಿ, ಬಾಯಿಯೊಳಗೆ ಹೇಳ್ತೀವಿ. ಆದ್ರೆ ಯಾವಾಗಲೂ ಕೂಡ ಹೆಣ್ಣುಗಳು ಬಂದ್ರಪ್ಪ ಅಂದ್ರೆ ನೋಡುವ ದೃಷ್ಟಿಕೋನಗಳು, ಅವ್ರ ಮಾತಿನ ಶೈಲಿ ಬದಲಾಗುತ್ತೆ. ಈ ರೀತಿ ಆಗಬಾರ್ದು ವ್ಯವಸ್ಥೆ. ಎಲ್ಲರೂ ಅಕ್ಕ ತಂಗಿ ಅಂತ ಭಾವಿಸಿ
ಎಲ್ಲರೂ ತಂಗಿರೋದು ನಾವು ಸ್ನೇಹ ಆರ ಇಲ್ಲಿ ಅಕ್ಕ ತಂಗಿ ಅಂತ ಮುಂದೆ ಹೇಳೋದು ಮತ್ತೊಂದು ಹೆಣ್ಣು ಮಾತಾಡೋದು ಈ ರೀತಿ ಜನಗಳನ್ನ ಕಡ್ಕೊಳ್ಳೆ ಮಾಡೋಣ ಅವರು ಬಹಳಷ್ಟು ಹೀನವಾಗಿ ಖಂಡಿಸ್ತಾರಕ್ಕೆ ಅಕ್ಕ ತಂಗಿಯರೆಂದು ಬಾಯಿಲಿ ಕರೆದು ಹೊಕ್ಕು ಬಡಿಸಬೇಡ, ಅವ್ರನ್ನ ಈ ರೀತಿ ಹೀನಾಯಮಾನವಾಗಿ ಅವ್ರನ್ನ ಬಳಸಬೇಡ, ಅವ್ರಿಗೆ ನೋವು ಕೊಡಬೇಡ ಅನ್ನೋದು. ಅದಕ್ಕೆ ಎದುರುಗಡೆ ಬಹಳ ಚೆಂದ ಮಾತಾಡೋದು ಅಕ್ಕ ತಂಗಿಯರಿ ಅನ್ನ ಸಂಬಂಧದಿಂದ ಅನ್ಸುತ್ತಾರೆ, ಆದ್ರೆ ಹಿಂದೆ ಬೆಂಡಿಂಗ್ ಚೂರಿ ಹಾಕಿರ್ತಕ್ಕಂತ ಕೆಲಸ ಮಾಡ್ತಾರ ಅಂತವ್ರು ಕೂಡ ಈ ಸಾಮಾಜಿಕ ವ್ಯವಸ್ಥೆಯೊಳಗೆ ಆಧಾರ ಅಂತಕ್ಕಂಥದ್ದು. ನಿತ್ಯ ಕಾಲದಲ್ಲಿ ಅಶ್ರಮ ಉಂಡು ಹೊತ್ತುಗಳಲ್ಲಿ ಬೇಡ ನೋಡಿ, ನಿತ್ಯ ಕಾಲದಲ್ಲಿ 3 ಹೊತ್ತು ಉಂಡು ಇಲ್ಲಿ ಬಹಳಷ್ಟು ಸಮಯವನ್ನು ಹಾಳು ಮಾಡಬೇಡ. ಅದಕ್ಕೆ ಅಶರಣ ಅಂತ ಬರುತ್ತೆ ನೋಡಿ, ಅಶರಣ ಅಂದ್ರೆ ಏನ್ರಿ, ಅಶರಣ ಅಂದ್ರೆ ಅನ್ನ, ಅನ್ನ ಅಥವಾ ಆಹಾರ, ಆಹಾರ. ಅದಕ್ಕೆ ನಿತ್ಯ ದಿನಾಲು ಊಟ ಮಾಡ್ತೀವಿ ನಾವು, 3 ಹೊತ್ತು 4 ಹೊತ್ತು ಮಾಡ್ತೀವಿ. ಅದಕ್ಕೆ ನಿತ್ಯ ಅಶರಣ ಉಂಡು ಹೊತ್ತುಗಳಲ್ಲಿ ಬೇಡ. ಕೆಲವಷ್ಟು ಮಂದಿ ಟೈಮ್ ಫಾಸ್ಟ್ ಪಾಸ್ ಆಗ್ತದೆ, ನೀವು ಪಾಸ್ ಮಾಡಿದ್ರೂ ಹೋಗತ್ತ, ಯಾವುದು ಟೈಮ್ ಸಿಗುತ್ತೆ ಅದ್ರ ಕೈ, ಅದು ಶರವೇಗದಲ್ಲಿ ಹೋಗ್ತಾ ಇದೆ ಟೈಮ್, ವೇಳೆ ಹೋಗ್ತಾ ಇದೆ. ಅದಕ್ಕೆ ನಿತ್ಯ ನಾವು ಊಟ ಮಾಡ್ತೀವಿ, ಇವತ್ತಿನ ಊಟದ ಬೆಲೆ ಗೊತ್ತಾಗಬೇಕು, ನಾವು ದುಡಿಬೇಕು. ಅನ್ನದ ಬೆಲೆ ಗೊತ್ತಾಗಬೇಕಾರ ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ಅವಾಗಾದ್ರೆ ಅನ್ನದ ಬೆಲೆ ಹಣದ ಬೆಲೆ ಗೊತ್ತಾಗುತ್ತೆ. ಅದಕ್ಕೆ ಸಮಯದ ಬೆಲೆ ಹೆಂಗೆ ಗೊತ್ತಾಗತ್ತಂದ್ರೆ ಕಷ್ಟಪಡೋನಿಗೆ ಸಮಯದ ಬೆಲೆ ಗೊತ್ತಾಗುತ್ತೆ. ಅದಕ್ಕೆ ನಿತ್ಯ ಕಾಲದಲ್ಲಿ ನಾವು ದಿನಾಲು ಊಟ ಮಾಡ್ತೇವೆ, ಅದಕ್ಕೆ ಊಟ ಮಾಡಿದ ಸಮಯವನ್ನು ಕಳಿಬಾರದು, ಸಮಯವನ್ನು ಉಪಯೋಗಿಸ್ಕೊಳ್ಬೇಕು. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ಏನು ಮಾಡಿದೆ, ಸಮಯವನ್ನು ಎಷ್ಟು ಬಳಸ್ಕೊಂಡೆ, ಎಷ್ಟು ಕಳೆದುಬಿಟ್ಟೆ, ಈ ಕಳೆದಂಥ ಸಮಯವನ್ನು ಮತ್ತೆ ಮರಳಿ ಪಡೆಯಲು ಸಾಧ್ಯವೇ. ಹೀಗೆ ಎಲ್ಲರೂ ಈ ದೃಷ್ಟಿಕೋನ ವಿಚಾರ ಮಾಡಿದರೆ ಸಮಯ ಜೀವನದಲ್ಲಿ ಎಲ್ಲರಿಗೂ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಸಮಯವನ್ನು ನೀವು ಹಾಳು ಮಾಡಿದ್ದೆಯಾದರೆ ಸಮಯ ನಿಮ್ಮನ್ನು ಕೂಡ ಹಾಳು ಮಾಡಿದಕ್ಕೆ, ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗೋದು, ಸಮಯಕ್ಕೆ ಸರಿಯಾಗಿ ಗೃಹಪಾಠವನ್ನು ಮಾಡೋದು, ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಾರ್ಥನಾ ವಿಧಿಗಳನ್ನು ಮಾಡೋದು, ಪ್ರತಿಯೊಂದನ್ನು ಸಮಯ ತಕ್ಕಂತೆ. ಅದಕ್ಕೆ ಟೈಮ್ ಸೆನ್ಸ್ ಬಹಳ ಮುಖ್ಯ. ಸಮಯವನ್ನು ನೀವು ಪಾಲಿಸಲಿಲ್ಲ ಅಂತಾರೆ ಜೀವನದಾಗ ಖಂಡಿತವಾಗಿ ಯಶಸ್ವಿ ಆಗಲ್ಲ. ಅದಕ್ಕೆ ಸಮಯದ ಬಗ್ಗೆ, ಗುರುವಿನ ಬಗ್ಗೆ, ಕೆಟ್ಟ ಜನಗಳ ಬಗ್ಗೆ, ಇಲ್ಲಿ ಮೋಸ ಮಾಡೋರ ತಂತ್ರ ಮಾಡೋರು ಎಲ್ಲರ ಬಗ್ಗೆ ನಾವು ಮಾಡಿ, ಅದಕ್ಕೆ ಇಂಥವ್ರು ಎಲ್ಲಿದ್ದಾರಾ ಎಲ್ಲಿರ್ತಾರ ಅಂತಾರೆ, ಸಾಮಾಜಿಕ ವ್ಯವಸ್ಥೆಯೊಳಗೆ ಇರ್ತಾರೆ. ನಾವನ್ನು ಗುರುತಿಸೋದೇ ಅವಾಗ ಹೇಗೆ ಕಾಣ್ತಾರ ಅಂತಂದ್ರೆ, ನಾವು ಅಂತೆ ಬೆರ್ತಾಗ ಇವರು ಒಳ್ಳೆಯವರು ಇವರು ಕೆಟ್ಟವರು, ಇವರು ನೀಚರು ಇವರು ಕನಿಷ್ಠರು ಅಂತ ನಮ್ಗೆ ಗೊತ್ತಾಗತ್ತೆ. ಅಂಥವ್ರಿಂದ ಸ್ವಲ್ಪ ದೂರದ್ರೆ ಸಾಕು, ನಮ್ಮ ಜೀವನ ಆದಷ್ಟು ಜೀವನ ಆಗ್ತೈತಿ. ಅದಕ್ಕೆ ನಿತ್ಯ ಕಾಲ ಅಶ್ರಮ ಉಂಡು 3 ಹೊತ್ತು ಅಂತಾರೆ. ಅದಕ್ಕೆ ನಾವು ಆಹಾರವನ್ನು ಉಂಡು ಅಂತಾರೆ, ಬಹಳಷ್ಟು ಉಣ್ಣೋದ್ರ ಮೇಲೆ ನಮ್ಮ ಜೀವನ ಅವಲಂಬನೆ. ಅದಕ್ಕೆ 1 ಹೊತ್ತು ಉಣ್ಣವನು ಯೋಗಿ ಅಂತ, 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಣ್ಣವ ಭೋಗಿ. ಜೀವನ ಒಂದೇ ಹೊತ್ತು ಉಣ್ತಕ್ಕಂಥ ಯೋಗಿ ಜೀವನ. ಯೋಗಿಗಳು ಯತಿಗಳು ಋಷಿಮುನಿಗಳು ಹೇಗಿರ್ತಾರಲ್ಲ, ಅವರು ಯಾವಾಗಲೂ ಆಹಾರವನ್ನು ಭಾವಿಸಿ ತೆಗೆದುಕೊಳ್ಳೋದಿಲ್ಲ. ಪ್ರಕೃತಿಯ ಮೇಲೆ 1 ಹೊತ್ತು 1 ರೊಟ್ಟಿ ಎತ್ತು 1 ರಪ ಅಂತಾರೆ, ಸಂಚಾನ ಕಾಕಡಿದೆ. ಅದಕ್ಕೆ 1 ಹೊತ್ತು ಉಂಡವರು ಯೋಗಿ ಜೀವನ ಅಂತ, 7 ಹೊತ್ತು ಉಂಡವರು ಭೋಗಿ ಜೀವನ, 3 ಹೊತ್ತು ಉಂಡವರು ರೋಗಿ ಜೀವನ ಅಂತ. ಅದಕ್ಕೆ ಇನ್ನು ಮತ್ತೆ 4 ಹೊತ್ತು ಉಂಡವ್ರು ಹೆಂಗಿದೆ ಅಂತ ಕೇಳಬೇಡ್ರಿ, 4 ಹೊತ್ತು ಉಂಡವ್ರನ್ನ ಎತ್ತುಕೊಂಡು ಹೋಗು ಒಂದೇ ಕೆಲಸ ಅಂತ. ಹೀಗಾಗಿ ಆಧ್ಯಾತ್ಮದಲ್ಲಿರ್ತಕ್ಕಂಥ ವಿಚಾರಗಳನ್ನ, ಉಣ್ಣುವ ಪರಿಪಾಠವನ್ನ, ನಿಷ್ಠೆಯನ್ನ, ಪ್ರೀತಿಯನ್ನ ಎಲ್ಲವನ್ನ ಕಲಿಸ್ಕೊಡ್ತೇವೆ, ಯಾವುದು ಆಧ್ಯಾತ್ಮ ತತ್ವಜ್ಞಾನ ಅಂತಕ್ಕಂಥದ್ದು. ಹೀಗಾಗಿ ಧರ್ಮದ ಒಂದು ಅರ್ಹತೆಯ ಮೇಲೆ ಇಂಥ ತತ್ವೋಪದಯಗಳು, ಇಂಥ ಆದರ್ಶದ ಒಂದು ಜೀವನವನ್ನ ಇಲ್ಲಿ ಮಾಡಬಹುದು. ಕೊನೆಯದಾಗಿ ಹಿಂದಿಗೆ ಕರೆದು ಕಿಂದಿಗೆ ಹಿರಿದು ಸರಿಯೇ ಮಾಡಲಿ ಬೇಡ, ಗುರು ಮಾಂತೇಶನ ಪಾದ ಹಿಡಿದು ಇರುವುದು ಹೋಗಬಾರದು. ಅದಕ್ಕೆ ಹಿಂದಿಗೆ ಕಿರಿದು ಹಿಂದಿಗೆ ಕಿಂದಿಗೆ ಕಿರಿದು ಸರಿಯ ಮಾಡಲೇ ಗುರು ಮಾಂತೇಶ. ಅದಕ್ಕೆ ಎಲ್ಲದಕ್ಕೂ ಗುರು ಮಾಂತೇಶನ ಒಂದು ಪಾದವನ್ನು ಹಿಡಿದು ಅದೇ ಅವನ ಪಾದ ಸದ್ಗತಿ ಅಂತ ಕೇಳಿಕೊಂಡು, ಈ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಬದುಕಲಿ ಜನರು ಹೀಗಿರ್ತಾರೆ. ಅದಕ್ಕೆ ಗುರು ಕರುಣಿಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾಧು ಸತ್ಪುರುಷರ ಸೇವೆ ಮಾಡುವುದು ಬಹುಪಾಡ, ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ, ಅಕ್ಕ ತಂಗಿಯರದು ಬಾಯಲ್ಲಿ ಕರೆದು ಹೊಕ್ಕು ಬಳಸಬೇಡ, ನಿತ್ಯ ಕಾಲದಲ್ಲಿ ಅಶ್ರಮ ಉಂಡು ಹೊತ್ತು ಗಳಿಯಲಿಬೇಡ, ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ, ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಠ ಎಂದು ಈ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂತಹ ಸರಳ ಭಾಷೆಯಲ್ಲಿ
ಸಮಾಜದ ವ್ಯವಸ್ಥೆಯನ್ನ ಕಟ್ಟುಪಾಡುಗಳನ್ನ ಇಲ್ಲಿ ಗುರು ಕರುಣೆ ಯಾರಲ್ಲಿ ಇರುವುದಿಲ್ಲೋ ಅಥವಾ ಮನುಷ್ಯರು ಹೇಗಿರ್ತಾರ ಮಹತ್ವದಲ್ಲಿ ಹೇಗೆ ಬದಲಾವಣೆ ಮಾಡ್ತಾರ ನಮ್ಗೆ ಎಷ್ಟು ಮಾತಿನ ಮೂಲಕ ಮೋಸ ತಂತ್ರದಿಂದ ನಮ್ಮನ್ನ ಇಲ್ಲಿ ಮೋಸಕ್ಕೊಳಪಡಿಸ್ತಾರ ಅಂತ ಈ ಮೋಸದ ಜನ ಮಾತನಾಡುವಲ್ಲಿ ಮೋಸ ಮಾಡ್ತಾರೆ ಕೆಲಸ ಮಾಡುವಲ್ಲಿಯೂ ಕೂಡ ಮೋಸ ಮಾಡ್ತಾರೆ ಇಲ್ಲಿ ಸಮಾಜ ವ್ಯವಸ್ಥೆಗ ಇಲ್ಲಿ ಮಾನವೀಯತೆ ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನ ಕಡ್ಕೊಳ್ಳೋ ಮಡವಳಪ್ಪನವರು ಈ ರೀತಿಯಾಗಿ ಗುರು ಮಾದೇಶ ಅಂತಕ್ಕಂಥ ಅಂಕಿತ ನಮ್ಮ ಒಟ್ಟುಕೊಂಡು ಇಲ್ಲಿ ಪದ್ಯವನ್ನು ಬರೀತಾರೆ ಸಾಧು ಸತ್ಪುರುಷ ಜೀವನ ಮಾಡು ಧರ್ಮವನ್ನ ತಿಳಿದುಕೋ ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವು ತೋರು ಇದೇ ತತ್ವಜ್ಞಾನ ತತ್ವ ಚಿಂತನೆಗಳು ಅಂತ ಬರ್ತಾರೆ ಇದರ ಬಗ್ಗೆ ತಮಗೇನಾದರೂ ತಿಳಿದಿಲ್ಲ ಅಂತಂದ್ರೆ ಮತ್ತೆ ಹೇಳುತ್ತೇನೆ.